ಇವತ್ತು ನಮ್ಮ ಸುಪ್ರೀಂ ಕೋರ್ಟಲ್ಲಿ ನಮ್ಮ ರಾಜ್ಯಕ್ಕೆ ಕೊಡಬೇಕಾದಂಥ ಹಣ ಏನು, ನಮ್ಮ ಬರಗಾಲದ ಹಣದ ಬಗ್ಗೆ ಈಗ ಅವರು ಒಪ್ಕೊಂಡಿದ್ದಾರೆ. ಏನು, ಒಂದು ವಾರದಲ್ಲಿ ನಾವು ಅದಕ್ಕೊಂದು ತೀರ್ಮಾನಕ್ಕೆ ಬರ್ತೀವಿ ಅಂತೇಳಿ. ಅಂದರೆ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದಂಗಾಗಿದೆ, ನಮಗೆ ಹಣ ಸಿಕ್ಕಲೇಬೇಕು, ನಾವು ಕೋರ್ಟ್ಗೆ ಹೋಗಿದೆ, ನಮಗೆ ಕೋರ್ಟಿಂದ ನ್ಯಾಯ ಸಿಗ್ತದೆ ಅನ್ನೋದು ವಿಶ್ವಾಸ ಇದೆ. ನಮ್ಮ ತೆರಿಗೆ, ನಮ್ಮ ಅನುದಾನ, ನಮ್ಮ ಹಕ್ಕು, ಬರಗಾಲದಲ್ಲಿ ಏನು ನಮಗೆ ತೊಂದರೆ ಆಗಿದೆ, ಈ ಒಂದು ಫೆಡರಲ್ ಸಿಸ್ಟಮಲ್ಲಿ ಏನು ನಮಗೆ ದ್ರೋಹ ಆಗ್ತಾ ಇದೆ, ಅದರ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಡಿ ಕೆ ಸುರೇಶ್ ಅವರ ಪರವಾಗಿ ಧ್ವನಿ ಎತ್ತಿದ್ದಾರೆ, ಕೋರ್ಟ್ಗೂ ಹೋಗಿದ್ದೀವಿ, ನಮಗೆ ನ್ಯಾಯ ಸಿಗ್ತದೆ.